ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ ಮೈ ಫಸ್ಟ್ ಬ್ಲಾಕ್ ಅಂತ ಅದರಲ್ಲಿ ಹೇಳಿದ್ದೀನಿ ವಿಲೇಜ್ ಲೈಫ್ ಯಾವ ಥರ ಇರುತ್ತೆ ಸಿಟಿ ಲೈಫ್ ಯಾವ ಥರ ಇರುತ್ತೆ ಅಂತ ಬಟ್ ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ ನೀವು ನೋಡಿದ್ದೀರಾ ನಮ್ಮ ಚಾನಲ್ ಹೆಸರು ಜಿ ಎಸ್ ಸನ್ ಅಂತ ಈ ದೇಶದ ಬೆನ್ನೆಲುಬು ಫ ರೈತ ಪ್ಲೀಸ್ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಾನು ವೀಡಿಯೋ ಅಪ್ಲೋಡ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ರೈತರು ಯಾವ ಥರ ಬೆಳೆ ಬೆಳೀತಾರೆ ಅನ್ನೋದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ರಾಶಿ ಮಾಡೋದು ಮತ್ತು ಗಳೆ ಹೊಡೆಯೋದು ನೀಗುಲು ಹೊಡೆಯೋದು ಇದೆಲ್ಲ ಬೆಳೆ ಯಾವ ಥರ ಬೆಳೀತಾರೆ ಅನ್ನೋದು ಎಲ್ಲ ನಿಮಗೆ ವೀಡಿಯೋನ ಡೈಲಿ ಡೈಲಿ ಅಪ್ಲೋಡ್ ಇರ್ತೀನಿ ಬನ್ನಿ ವೀಡಿಯೋನ ಯಾವ ಥರ ಶೂಟ್ ಮಾಡ್ತೀನಿ ಅಂತ ನಿಮಗೆ ಎಲ್ಲ ತೋರಿಸ್ಕೊಡ್ತೀನಿ ಫಸ್ಟ್ ಬ್ಲಾಕಲ್ಲಿ ನೋಡಿರ್ಬೇಕು ನೀವು ಇದಕ್ಕೆ ನಮ್ಮ ಭಾಷೆದಾಗ ಆದಾಗ ಕೊಂಪಿ ಅಂತಂತಾರೆ ಅಂತ ಹೇಳಿದ್ದಲ್ಲ ಅದು ತೋರಿಸ್ತೀನಿ ಇವತ್ತು ಹೆಂಗದ ಅಂತೇಳಿ ಅಲ್ಲಿ ನಮ್ಮ ಎರಡು ಎತ್ತುಗಳು ಇದ್ದಾವೆ ಆಮೇಲೆ ಈ ಕಡೆ ನಮ್ಮದು ಒಂದು ಆಕಳು ಮತ್ತು ಆಮೇಲೆ ಈ ಕಡೆ ನಮ್ಮ ಕರ್ಗಾಳಿದಾವಿ ಇಲ್ಲಿ ಮೂರು ಇದು ಭೀ ಇದು ಭೀ ಹೆಣಗಾರದ ಅದು ಕರಗ ಬೆಳಗ ಕಾಣೋದು ಅದು ಹೋರಿದ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂದೊಂದು ಕಾಣೋದು ಅದು ಭೀ ಹೆಣಗಾರದ ಇದು ಒಂದು ಆಕೋಳ ಇವೆರಡು ಎತ್ತುಗಳದು ಇದು ನಮ್ಮ ಕೊಂಪಿ ನೋಡಿರಿ ಕೊಂಪಿ ಅಂದ್ರೆ ಕೊಟ್ಟಿಗೆ ಎಲ್ಲ ಒಂದೇ ರೀ ನೋಡ್ಬೋದು ಒಳಗೆ ಬರ್ರಿ ಹ್ಯಾಂಗದ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಇದು ಮಂಕೊಳಕ್ಕೆ ಹೊರಸಂತ ರೀ ಆಮೇಲೆ ಇಲ್ಲೆಲ್ಲ ಮ್ಯಾಲ ಪೈಂಪದ ಹಾಕಿದ್ದೆವು ಸ್ಪಿಂಕ್ಲರ್ ಪೈಂಪ ಬಿಸಿಲಾಗ ಇದು ಅಂತ ಇಲ್ಲಿ ಒಳಗೆ ಹಾಕಿದ್ದೆವು ಆಮೇಲೆ ಇಲ್ಲೇ ಮಳೆ ಅದು ಬಂತಂದ್ರೆ ಇಲ್ಲಿ ಒಳಗೆ ಕಟ್ತೀವಿ ಎತ್ತುಗಳು ಆಮೇಲೆ ಈ ಕಡೆ ಅಂತಂದ್ರೆ ಪಂಪ್ ಫಸ್ಟ್ ಎಲೆಕ್ಟ್ರಿಕಲ್ ಪಂಪ್ ಇರಲಿಲ್ಲ ಇವು ಬಗಲ್ ಪಂಪ್ ಇದಕ್ಕೆ ಕೈ ಮೇಲೆ ಹೊಡೆಯೋದು ಅದಾದಮೇಲೆ ಈ ಕಡೆ ನಾವು ಹೊರಸದ ಈ ಕಡೆ ಇಂಜನ ಆಮೇಲೆ ಒಳಗೆ ಈ ಥರ ಇರ್ತದೆ ಒಂಥರ ತಂಡ ಗಾಳಿ ಇರ್ತದೆ ಮಂಕೊಳೋಕ್ಕೆ ಮಸ್ತ್ ನಿದ್ದೆ ಬರ್ತದ ಇದು ರಾಗೋಲಿ ಅಂತಂದ್ರೆ ಇವಾಗ ರಾಸಿ ಮಾಡೋ ಟೈಮಿಗೆ ಅದು ಹಿಂಗೆ ಜೋಳ ತೆನಿ ಇರ್ತಾವ ಹೊಲ್ಟ್ರಿ ಹಿಂಗೆ ಗಾಳೆ ಮಾಡೋ ಟೈ ಗಾಳೆ ಮಾಡೋಕೆ ಅದು ಬೇಕಾಗ್ತದ ಇದಕ್ಕೆ ರಾಗೋಲಿ ಅಂತಂತಾರೆ ಇಷ್ಟೇ ನೋಡಿರಿ ನಮ್ಗೆ ಕೊಂಪಿ ಅಂತಂದ್ರೆ ಒಳಗೆ ಹಿಂಗೆ ಇರ್ತದೆ